ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಪೂಜಾ ನನ್ನ ತಪ್ಪನ್ನ ಎತ್ತೋರ್ಸಕ್ ಶುರು ಮಾಡಿದ್ಲು. ಸೊ ನನ್ನ ಗಂಡನ ಮುಂದೆ ನಾನು ಅಯ್ಯೋ ಪಾಪ ಗೊತ್ತಿಲ್ಲದೆ ಆಗೋಗಿದೆ, ಬೇಕು ಬೇಕು ಅಂತ ಮಾಡಿಲ್ಲ ಅಂತ ಪ್ರೂವ್ ಮಾಡ್ಬೇಕಾಗಿತ್ತಲ್ಲ. ಎಷ್ಟೇ ವಾದ ಮಾಡಿದ್ರು ಕೆಲವೊಂದ್ಸತಿ ಗೆಲ್ಲೋದಕ್ಕಾಗಲ್ಲ, ಅದಕ್ಕೆ ಎರಡೇ ಎರಡು ಹನಿ ಕಣ್ಣೀರ್ ಹಾಕಿದ್ರೆ ಸಾಕು ಕರ್ಗೋಗ್ಬಿಡ್ತಾರೆ ಗಂಡ್ಮಕ್ಳು. ಅದಕ್ಕೆ ಅತ್ತಿದ್ದು, ಇಲ್ದೆ ಇದ್ರ ನನ್ ಗಂಡ ಸುಮ್ನೆ ಇರ್ತಿದ್ನ? ಇನ್ನೂ ಅವ್ರ ಜೊತೆ ಸೇರ್ಕೊಂಡು ನನ್ನನ್ನ ಬೈತಾ ಇದ್ದ. ನಟ ಭಯಂಕರಿ ನೀನು, ನಾನೇ ಒಂದು ಕ್ಷಣ ನಂಬಿಟ್ನಲ್ಲೇ. ಚಿಕ್ಕಿ, ನಂಬೋ ತರನ ಆಕ್ಟಿಂಗ್ ಮಾಡ್ಬೇಕು. ಆಕ್ಟಿಂಗ್ ಅನ್ಸಿದ್ರೆ ಏನ್ ಯೂಸು, ನ್ಯಾಚುರಲ್ ಆಗಿರ್ಬೇಕು. ಏನೇ ಆದ್ರೂ ಸಖತ್ ತಲೆ ಕಣೆ ನಿಂದು. ಆ ಟೀಚರ್ನ ಮನೆ ಕರ್ಸ್ಬಿಟ್ಟು ಎಷ್ಟು ದೊಡ್ಡ ಡ್ರಾಮಾ ಕ್ರಿಯೇಟ್ ಮಾಡ್ಬಿಟ್ಟೆ. ಯಾವಳೆ ಅವಳು ಶಕುನದ ಕೋಳಿ ಮೊಟ್ಟೆ, ಮಾತ್ ಮಾತ್ಕು ಶಕುನ ಶಕುನ ಅಂತಿರ್ತಾಳೆ. ನನ್ಗೆ ಇರಿಟೇಟ್ ಆಗೋಯ್ತು. ಆದ್ರೂ ಅವಳು ಬೈದಿದ್ದೆಲ್ಲ ನಮ್ ಶತ್ರು ಸೇವಂತಿ ವಿರುದ್ಧ ಅಲ್ವಾ, ಅದಕ್ಕೆ ಒಂಥರ ಖುಷಿ ಆಯ್ತು. ಅಂತೂ ಆ ಸೇವಂತಿ ಮನೆ ಬಿಟ್ಟೋಗೋ ರೇಂಜ್ ಮಾಡ್ಬಿಟ್ಟಿಯಲ್ಲ. ಚಿಕ್ಕಿ, ನಾನು ಮಾವಿನ ಹಣ್ಣು ಬೀಳಿ ಅಂತ ಕಲ್ಲೆಸ್ತಿದ್ ನಿಜ, ಆದ್ರೆ ಈ ತರ ಮರನೇ ಬಿದ್ದೋಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಟೀಚರ್ನ ಕರೆಸಿ ಅವಮಾನ ಮಾಡಿಸಿದ್ರೆ ಸೇವಂತಿ ಒಂದ್ ಮೂಲೆಯಲ್ಲಿ ಕುತ್ಕೊಂಡು ಅಳ್ತಾಳೆ, ಡಿಪ್ರೆಷನ್ಗೆ ಹೋಗ್ತಾಳೆ, ಅಪ್ಪಪ್ಪ ಅಂದ್ರೆ ಹುಚ್ಚಿಡಿಯತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವಳು ಜೀವನ ಕಳ್ಕೊಳಕ್ ಹೋಗಿದ್ದಾಳೆ ಅಲ್ಲ ಚಿಕ್ಕಿ, ಈ ಲೆವೆಲ್ಗೆ ಅವಳಿಗೆ ಜೀವಪ್ಸೆ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಲೇ ಪ್ರಿಯಾ, ಅವಳ ಮಾತ್ ಕೇಳಿದ್ರೆ ಸೇವಂತಿ ಜಗದಲ್ಲಿ ಯಾರೇ ಇದ್ದಿದ್ರು ಅಷ್ಟೇ ಯಾಕಾದ್ರೂ ಬದುಕಿದೀವೋ ಅಂತ ಅನ್ಸಿರೋದು. ನೀನ್ ಕಾಸು ಕೊಟ್ಟು ಆಕ್ಟ್ ಮಾಡಿದ್ರು ಅವ್ರು ಇಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಿರ್ಲಿಲ್ವೋ ಏನೋ. ಆ ಅಮ್ಮನ್ ಸ್ವಭಾವನೇ ಹಾಗೇನೇನೆ. ಅಯ್ಯೋ ಚಿಕ್ಕಿ, ಆ ಅಮ್ಮ ಒಳ್ಳೆಯವ್ರೆ, ಆದ್ರೆ ಈ ಶಕುನ ಗಿಕುನ ಅಂತ ಬಂದ್ರೆ ಮುಖ ಮೂತಿ ನೋಡ್ದೆ ಹೀಗೆ ಮಾತಾಡೋದು. ಒಳ್ಳೇದೇ ಆಯ್ತು ಬಿಡಿ. ಲೇ, ಏನೇ ಒಳ್ಳೇದಾಯ್ತು, ನೀನೊಂದ್ ಕನ್ಸ್ ಇಟ್ಕೊಂಡಿದ್ದೆ, ಈ ಮನೆಯವ್ರನ್ನೆಲ್ಲ ಮನೆ ಬಿಟ್ಟು ಓಡಿಸ್ಬೇಕು, ಆ ಸೇವಂತಿನ ನೀನ್ ಅಡಿಯಾಳಾಗಿ ಇಟ್ಕೋಬೇಕು, ಅವಳ ಕೈಲಿ ನಿನ್ ಕೈ ಕಾಲು ಒತ್ತಿಸ್ಕೋಬೇಕು ಅಂತ. ನಿನ್ ಕನ್ಸೆಲ್ಲ ಹಾಗೆ ಉಳ್ಕೊಂಡ್ಬಿಡ್ತಾಳೆ. ಹೋಗ್ಲಿ ಬಿಡಿ ಚಿಕ್ಕಿ, ಇತ್ತೀಚೆಗೆ ನನ್ಗ ಆ ದರಿದ್ರದವಳು ಸತ್ರೆ ಸಾಕು ಅಂತ ಅನ್ಸ್ಬಿಟ್ಟಿದೆ. ಲೇ, ಯಾಕೆ ಹೀಗ್ ಹೇಳ್ತಿದ್ಯಾ? ಮತ್ತಿನ್ನೇನ್ ಚಿಕ್ಕಿ, ಆ ಕರ್ಣ ಮಾತು ಎತ್ತಿದ್ರೆ ಸಾಕು ಅದ್ಕೆ ಅದ್ಕೆ ಅಂತ ಅವಳು ಹಿಂದೆನೆ ಹೋಗ್ತಾನೆ. ಅವಳೆ ನನ್ ತಾಯಿ ಅಂತಾನೆ, ಸೀಮೆಗಿಲ್ದಿದ್ ಅಮ್ಮ ಮಗನ್ ಸಂಬಂಧ ಇವ್ರದು. ನನಗಂತೂ ಈ ಸೇವಂತಿ ಬದುಕಿರೋವರೆಗೂ ನನ್ ಗಂಡ ನನ್ ದಾರಿಗೆ ಬರಲ್ಲ ಅಂತ ಅನಿಸ್ತಾ ಇದೆ. ಆಮೇಲೆ ಮಿಕ್ಟೋರ್ನ ಡೀಲ್ ಮಾಡೋದು ತುಂಬಾ ಈಸಿ. ಅಂದ್ರೆ ಇವತ್ತು ಸೇವಂತಿ ನಮ್ಮ ಮನೆಗ್ ಬರೋದಿಲ್ಲ? ಸೇವಂತಿ ಬಾಡಿನೇ ನಮ್ಮ ಮನೆಗ್ ಬರೋದು ಅಂತ್ಯಾ? ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂದ್ರೆ ನನಗೂ ಯಾಕೋ ಹಾಗೆ ಅನಿಸ್ತಾ ಇದೆ ಚಿಕ್ಕಿ.